ಸೇರಿಸಿದೆ. ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಏನಿದೆ ಮಾಹಿತಿ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿಯನ್ನು ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಅಂತ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಏನಿದೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಈಗಾಗಲೇ ನಿನ್ನೆ ಜಾಫರ್ ಅವರು ಮತ್ತೆ ಅತಿಕ್ ಸರ್ ಅವರನ್ನ ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿದ್ದೇವೆ. ಆದಷ್ಟು ಎಲ್ಲ ಫೈನಾನ್ಸ್ ಸಚಿವ ತರ್ತಾ ಇದ್ದೇವೆ. ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಗೆ ತಂದು ಅದನ್ನ ಅನುಷ್ಠಾನಗೊಳಿಸ್ತೇವೆ ಎನ್ನುವಂತ ಭರವಸೆ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಂತ ಪ್ರಶ್ನೆ ಇಲ್ಲ. ನಾವು ನೀವೆಲ್ಲ ಕೂಡ ನಿರಂತರವಾಗಿ ಟಚ್ ಅಲ್ಲಿ ಇರ್ತೇವೆ. ನಾವೇನಾದ್ರು ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂದ್ರೆ ಎಲ್ಲರೂ 4, 5, 10 ಜನ ನಮ್ಮ ತಾಲೂಕಿನಿಂದ ಹೊರಟು ಬರಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನು ಹಾಕಿ ಏನು ವರದಿಯನ್ನು ಕೊಟ್ಟಿದೆ. ನಾನು 40% ಷಡಾಕ್ಷರ ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CA ಷಡಾಕ್ಷರಿ ಅವರು ಪ್ರಮುಖವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾ ಇರುವಂತಹ ವಿಷಯ ಏನಿದೆ ಅಂದ್ರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಈಗಾಗಲೇ ಚುನಾವಣೆ ಮುಗಿದು ಹೋಗಿದೆ, ನೀತಿ ಸಂಹಿತೆ ಕಳಚಿ ಹೋಗಿದೆ. ಇನ್ನು ಮುಂದೆ ರಾಜ್ಯದ ಸರ್ಕಾರಿ ನೌಕರರು ವೇತನ ಆಯೋಗಕ್ಕಾಗಿ ಡಿಲೇ ಮಾಡುವಂತಹ ಯಾವುದೇ ರೀತಿಯಂತ ಒಂದು ಇಲ್ಲಿ ಕೆಲಸ ಆಗೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಅವರು ಭೇಟಿ ಮಾಡಿ ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗಡುವನ್ನು ನೀಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ CA ಷಡಾಕ್ಷರಿ ಅವರು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ನೀಡ್ತಾ ಇದ್ದಾರೆ. ಏನಿದೆ ಸಂಪೂರ್ಣವಾದಂತಹ ಮಾಹಿತಿ ನೋಡೋಣ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋ ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬಿಗ್ ಅಪ್ಡೇಟ್ ನೀಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ 7ನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ. ಯಾಕೆ ಈ ರೀತಿ ಅಂತ ಹೆಡ್ಲೈನ್ ಕೊಡಲಾಗಿದೆ, ಏನಿದೆ ಈ ಒಂದು ಸುದ್ದಿಯ ಮಹತ್ವದ ಸಾರಾಂಶ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಇದೆ. ಏನಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ದಿನಗಳಿಂದ ಕಾಯ್ತಿರುವಂತಹ ಸರ್ಕಾರಿ ನೌಕರರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ, ಸಿಹಿ ಸುದ್ದಿ ಸಿಕ್ಕಿದೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಲೈಕ್ ಮಾಡಿ. ರಾಜ್ಯ ಸರ್ಕಾರಿ ನೌಕರಿಗೆ ಎಷ್ಟು ಪರ್ಸೆಂಟೇಜಷ್ಟು ಫಿಟ್ಮೆಂಟ್, ಒಂದು ಯೋಗ್ಯವಾದಂಥ ಫಿಟ್ಮೆಂಟ್ ಎಂಬುದರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ರಾಜ್ಯ ಸರ್ಕಾರಿ ನೌಕರರಿಗೆ ಏನಿದೆ ನಿಲುವು ನಾವು ತಿಳಿತಾ ಹೋಗೋಣ. ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಮಹತ್ವದ ಏನು ತೀರ್ಮಾನ, ಒಂದು ಹಸಿರು ನಿಶಾನೆಯನ್ನು ತೋರಿಸಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಯಾವ ರೀತಿಯಂತ ಪ್ರಯಾಸವನ್ನು ಮಾಡಲಾಗಿತ್ತು, ಅದಕ್ಕೆ ಪ್ರತಿಫಲ ಯಾವ ರೀತಿಯಾಗಿ ಸಿಕ್ಕಿದೆ. ಈಗಾಗಲೇ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಗಿದು ನೌಕರರಿಗೆ ಹಸಿರು ನಿಶಾನೆ ತೋರಿಸಿರುವಂತಹ ಮುಖ್ಯಮಂತ್ರಿ ಹೇಳಿದ್ದಾರೆ ಏನೆಂಬುದರ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ 7ನೇ ವೇತನ ಆಯೋಗ ಎಂಬುದು ಸರ್ಕಾರಿ ನೌಕರರಿಗೆ ಗಗನ ಕುಸುಮವೇ ಆಗಿದೆ ಎಂಬುದರ ಬಗ್ಗೆ, ಜೊತೆಗೆ ಅದರಲ್ಲೂ ಕಳೆದ ಹಲವು ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿರುವ ನೌಕರರಿಗೆ ವೇತನ ಸರಿಯಾಗಿ ಹೆಚ್ಚಳ ಆಗುತ್ತಿಲ್ಲ ಎಂಬ ಬೇಸರ ಕಾಡುತ್ತಿದೆ. ಹೀಗಾಗಿ ಹೊಸದಾಗಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಸರ್ಕಾರ ನೌಕರರಿಗೆ ಭರವಸೆ ನೀಡಿತ್ತು, ಅದೇ ಸಮಯದಲ್ಲಿ ಲೋಕಸಭಾ ಚುನಾವಣೆ ಒಕ್ಕರಿಸಿತು ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಒಂದು ಪ್ರಬಲವಾದಂಥ ವಾದವಿದೆ. ಆ ಒಂದು ವಾದಕ್ಕೆ ಪ್ರತಿವಾದವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ನೌಕರರಿಗೆ ಯಾವುದೇ ರೀತಿಯಂಥ ಈ ಒಂದು ಒಂದು ಕೈ ಬಿಡುವಂಥ ಮಾತೇ ಇಲ್ಲ. ರಾಜ್ಯ ಸರ್ಕಾರಿ ನೌಕರರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅವರ ಒಂದು ಹಕ್ಕನ್ನು ಅವರಿಗೆ ನೀಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತಾ ಹೋದರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೋಡ್ತಾ ಇದ್ರಿ 2023ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಅಂದಿನ BJP ಪಕ್ಷದ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದರು, ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಗರಂ ಆಗಿದ್ದರು, ಒಂದು ದಿನದ ಹೋರಾಟವನ್ನು ಮಾಡಿದ್ರು. ಆವಾಗ ತೀವ್ರ ಎಚ್ಚರಿಕೆ ನೀಡಿ ಹೋರಾಟ ಸಿದ್ಧರಾಗಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗೆ ಒಂದು ನಂಬಿಕೆ ಇಟ್ಟುಕೊಂಡಿದ್ದರು, ಆದರೆ ಅದು ಈಡೇರಲೇ ಇಲ್ಲ. ಹಾಗಾಗಿ ಕೊನೆಗೂ ವಿಧಾನಸಭೆ ಚುನಾವಣೆ ಬಂತು. ಆಗ ಕಾಂಗ್ರೆಸ್ ಪಕ್ಷದ ನಾಯಕರು ತಾವು ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರು, ನೌಕರರ ಬೇಡಿಕೆ ಈಡೇರಿಸುವ ಭರವಸೆಯನ್ನು ನೀಡಿದ್ರು. ನೀವು ಮಾಹಿತಿಯನ್ನು ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಸರ್ಕಾರಗಳು ಬದಲಾಗ್ಬೋದು. ಅಲ್ಲಿ ಕಾಂಗ್ರೆಸ್ ಮೊದಲು ಬೊಮ್ಮಾಯಿ ಅವರ ಸರ್ಕಾರ, BJP ಸರ್ಕಾರವಿತ್ತು, ಆವಾಗಲೂ ಇದೇ ಹಾಡ ಇದೇ ರಾಗವಿತ್ತು. ಆದರೆ
ಕಾಂಗ್ರೆಸ್ ಸರ್ಕಾರ ಮತ್ತೆ ಆವಾಗ ಏನು ವಿರೋಧ ಪಕ್ಷದಲ್ಲಿರುವಾಗ ನಮ್ಮ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದೀರಾ, ನಾಯಕರು ತಾವು ಅಧಿಕಾರಕ್ಕೆ ಬಂದರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸುವ ಒಂದು ಭರವಸೆಯನ್ನು ನೀಡಿದರು. ಕಾಂಗ್ರೆಸ್ ಸರ್ಕಾರದ ಈಗಿನ ಮುಖ್ಯಮಂತ್ರಿ ಆಗಿರ್ಬೋದು, ಉಪ ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ಲರೂ ಸಹ ಈ ಒಂದು ಭರವಸೆಯನ್ನು ನೀಡಿದರು. ತಾವು ಯಾವಾಗ ಅಂದ್ರೆ BJP ಸರ್ಕಾರ ಆಡಳಿತವಿದ್ದಾಗ, ಇವರು ವಿರೋಧ ಪಕ್ಷದಲ್ಲಿರುವಾಗ ಈ ಒಂದು ಭರವಸೆ ನೌಕರರಿಗೆ ನೀಡಿದ್ರು. ಅದರ ಜೊತೆಗಾಗಿ ನಾವು ನೋಡ್ತಾ ಹೋದ್ರೆ ಯಾವ ರೀತಿ ಅಂತ ಒಂದು ಏರಿಳಿತಗಳು ರಾಜಕೀಯ ಕ್ಷೇತ್ರದಲ್ಲಿ ಆಗ್ತವೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ವರದಿ ಪಡೆದು ರಾಜ್ಯ ಸರ್ಕಾರಿ ನೌಕರರ ತೀರ್ಮಾನ ಮಾಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರ ಪರವಾಗಿ ಕ್ವಶನ್ ರೈಸ್ ಮಾಡಿದಾಗ ಹೇಳಿರುವಂಥ ಮಾತು, ಒಂದು ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಏನಾಗಿತ್ತು, ಏನಿದು ಒಂದು ಸಂಪೂರ್ಣವಾದಂಥ ಇಲ್ಲಿ ಕುತೂಹಲಕಾರಿ ಅಂತ ಮಾಹಿತಿ ಏನಿದೆ ಅಂದರೆ, ಷಡಕ್ಷರಿ ಅವರು ಏನು MLC ಚುನಾವಣೆಗಾಗಿ ಏನು ಭೇಟಿ ಮಾಡ್ತಾರೆ, ಮೊನ್ನೆ ತಾನೇ ಕಾವೇರಿಯಲ್ಲಿ ಗೃಹ ಕಚೇರಿಗೂ ಭೇಟಿ ಮಾಡ್ತಾರೆ, ಕೃಷ್ಣಾದಲ್ಲೂ ಭೇಟಿ ಮಾಡ್ತಾರೆ, ಮತ್ತು ನಿವಾಸ ಕಾವೇರಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ಮಾಡ್ತಾರೆ, ಜೊತೆಗೆ DK ಶಿವಕುಮಾರ್ ಅವರ ನಿವಾಸಕ್ಕೂ ಭೇಟಿ ಮಾಡ್ತಾರೆ. ಮಹತ್ವದ ಬೆಳವಣಿಗೆಗಳು ಇಲ್ಲೇ ಅಡಗಿವೆ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇಬ್ಬರ ಒಂದು CM ಆಗಿರ್ಬೋದು, Deputy CM ಅವರ ಮನೆಗೆ ಭೇಟಿ ನೀಡಿದಾಗ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳುವಂಥ ಪ್ರಶ್ನೆ ಏನಿದೆ ಅಂದರೆ, ರಾಜ್ಯ ನೌಕರರ ವೇತನ ಆಯ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರೋಸೆಸ್ ಏನಿದೆ, ಏನು ಪ್ರೋಗ್ರೆಸ್ ಏನು ಮಾಡಿದ್ದೀರಾ, ಯಾವಾಗ ಎಲ್ಲಿಗೆ ಬಂತು, ನೌಕರರು ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾ ಇದ್ದಾರೆ, ಹಾಗಾಗಿ ಅವರ ಡಿಲೇ ಆಗಿರುವಂಥ ವೇತನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆನ್ಸರ್ ಏನಿದೆ, ನಾವು ಸರ್ಕಾರಿ ನೌಕರರಿಗೆ ಆನ್ಸರ್ ಏನು ನೀಡಬೇಕು ಎಂಬುದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕ್ವಶನನ್ನು ರೈಸ್ ಮಾಡ್ತಾರೆ. ಷಡಕ್ಷರಿ ಅವರು ಇಲ್ಲಿ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂಥ ಮಾಹಿತಿ, ಆವಾಗ ಆನ್ಸರ್ ಏನಿದೆ ಅಂದರೆ, ಆರ್ಥಿಕ ಇಲಾಖೆಯ ಕೈಗೆ ಸೇರಿದೆ ವೇತನ ಆಯೋಗದ ವರದಿ, ಪರಿಷ್ಕರಣೆ ನಡೀತಾ ಇದೆ, ಹಾಗಾಗಿ 2-3 ದಿನಗಳ ಒಳಗಾಗಿ ವರದಿಯನ್ನು ಪುನರ್ ಪರಿಶೀಲನೆ ಮಾಡಿ ನನ್ನ ಕೈಗೆ ಸಿಕ್ಕಾಗ ನಾನು ನಿಮ್ಮನ್ನು ಮತ್ತೆ ಪುನರ್ವಾಗಿ ನಿಮಗೆ ಏನು ಭೇಟಿ ಒಂದು ನಿಮಗೆ ಒಂದು ಕರೆಸುವಂಥ ಕೆಲಸ, ಹಾಗೂ ರಾಜ್ಯದ ಎಲ್ಲ ಮೀಡಿಯಾದವರಿಗೂ ಸಹ ಕರೆಸಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ, ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ನಾವು ಒಂದು ದಾರಿಯನ್ನು ಹುಡುಕೋಣ ಅಂತ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆ ಇದೆ, ಈ ಒಂದು ಮಾಹಿತಿ ನೆನಪಿಟ್ಕೊಳ್ಳಿ, ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸಂದೇಶ ಯಾವ ರೀತಿ ಅಂತ ಒಂದು ಕನ್ವರ್ಸೇಷನ್ ಆಗಿದೆ ಅಂದರೆ, ರಾಜ್ಯದಲ್ಲಿ ಷಡಕ್ಷರಿಯವರ ಪ್ರಶ್ನೆಗಳಿಗೆ ಉತ್ತರ ನೇರವಾಗಿ ಏನಿರುತ್ತೆ ಅಂದರೆ, ಮುಖ್ಯಮಂತ್ರಿಯವ್ರದು ವೇತನ ಆಯೋಗದ ವರದಿ ಪುನರ್ ಪರಿಶೀಲನೆ ಆಗಿ ನನ್ನ ಕೈಗೆ ಬಂದ ತಕ್ಷಣ ಮತ್ತೆ ನಿಮ್ಮನ್ನು ಕರೆಸಿ ಫಿಟ್ಮೆಂಟನ್ನು ನಿರ್ಧಾರ ಮಾಡೋಣ. ಯಾಕೆ ಈ ರೀತಿ ಅಂತ ಆಯಿತು, ಯಾಕೆ ಈ ಒಂದು ರೀತಿಯಂಥ ಬದಲಾವಣೆಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಆಗ್ತಾ ಇದ್ದಾವೆ, ನಾವು ನೋಡೋದಾದರೆ ಇದರಲ್ಲಿ ಪ್ರಮುಖವಾಗಿ ನಾನು ಹೇಳೋದು ಒಂದು ಪಾಯಿಂಟ್ ಏನಿದೆ ಅಂದರೆ, 3 ರೀತಿಯಂಥ ಫಿಟ್ಮೆಂಟ್ ರಾಜ್ಯದಲ್ಲಿ ಒಂದು ಏನು ತಮ್ಮ ಒಂದು ತಕ್ಕಂತೆ ನೀಡ್ತಾ ಇರುವಂಥ ಒಂದು ಇದು. 7ನೇ ವೇತನ ಆಯೋಗ ತನ್ನ ವರದಿ ನೀಡುವಾಗ ಎಷ್ಟು ಪರ್ಸೆಂಟೇಜ್ ಫಿಟ್ಮೆಂಟು, 27, ಮತ್ತು ಸರ್ಕಾರಿ ನೌಕರರ ಬೇಡಿಕೆ 40. ರಾಜ್ಯದಲ್ಲಿ ಏನು ಆರ್ಥಿಕ ಇಲಾಖೆ ಒಂದು ನೀಡ್ತಾ ಇರುವಂಥ ತಮ್ಮ ಒಂದು ವರದಿಯಲ್ಲಿ ಏನಿದೆ ಅಂದರೆ 25% ಅಷ್ಟು. ಹಾಗಾಗಿ ಈ 3 ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ನಡುವೆ 4ನೇ ದಾರಿಯನ್ನಾಗಿ ಎಲ್ಲರೂ ಒಂದು ಚರ್ಚೆಗೆ ಒಂದು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಯೋಗ್ಯವಾದಂಥ ಫಿಟ್ಮೆಂಟ್, ಯಾಕಂದರೆ 6ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ನೋಡೋದಾದರೆ 30% ಫಿಟ್ಮೆಂಟನ್ನು ನೀಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡ್ತೀನಿ ಅಂತ ಸಂಪೂರ್ಣವಾಗಿ ತಮ್ಮ ಒಂದು ಕಡೆಯಿಂದ ಹಸಿರು ನಿಶಾನೆ ತೋರಿಸಿರುವಂಥ ಮುಖ್ಯಮಂತ್ರಿ ಈಗ ಒಂದು ಷಡಕ್ಷರಿ ಅವರಿಗೆ ಹೇಳಿರುವಂಥ ಮಾಹಿತಿ ಏನಿದೆ ಅಂದರೆ, ರಾಜ್ಯದಲ್ಲಿ 7ನೇ ವೇತನ ಆಯೋಗದ ವರದಿ ಆರ್ಥಿಕ ಇಲಾಖೆಯಿಂದ 2-3 ದಿನಗಳ ಒಳಗಾಗಿ ತೆಗೆದುಕೊಂಡು ಬಂದು ತದನಂತರ ನಿಮ್ಮನ್ನು ಭೇಟಿಯಾಗಿ ಎಲ್ಲರಿಗೂ ಸಹ ಕರೆಸಿ ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ 7ನೇ ವೇತನ ಆಯೋಗದ ಫಿಟ್ಮೆಂಟ್ ನಿರ್ಧಾರ ಮಾಡೋಣ ಎಂಬುದರ ಬಗ್ಗೆ ಮಹತ್ವದ ಹೆಜ್ಜೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಬೆಳವಣಿಗೆಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ತಿಳಿಸೋಣ ಅಂತ ಹೇಳಿದ್ದಾರೆ. ಹಾಗಾದರೆ ಸರ್ಕಾರಿ ನೌಕರರ ಫಿಟ್ಮೆಂಟು ಏನು
40% ಟ್ರೀಟ್ಮೆಂಟ್ ಕೊಡಬೇಕಾ, 35 ಕೊಡಬೇಕಾ, ಅಥವಾ 6ನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರುವಂಥ 30%ದಷ್ಟು ಫಿಟ್ಮೆಂಟ್ಗೆ ಸಮಾಧಾನವಾಗ್ತಾರ ಸರ್ಕಾರಿ ನೌಕರರು? ಇಲ್ಲಿ ನಿಮ್ಮ ಒಂದು ಅನಿಸಿಕೆ, ಫಿಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಸರ್ಕಾರಿ ನೌಕರರ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಗೊಂದಲಕಾರಿಯಾದಂಥ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಸಿ ಎಂ ಅವರು ಹೇಳಿದ ಎಲ್ಲ ಪ್ರಶ್ನೆಗಳು, ಎಲ್ಲ ಉತ್ತರಗಳಿಗೆ ಡಿ ಸಿ ಎಂ ಅವರು ಮಾಡ್ತಾರೆ, ಮತ್ತು ನಾವು ಅವರ ಜೊತೆಯಲ್ಲಿದ್ದೇವೆ, ನೌಕರರಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಮಾಹಿತಿ, ಹೀಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ 7ನೇ ವೇತನ ಆಯೋಗದ ಭರವಸೆ ಏನು ಈಡೇರಲಿಲ್ಲ. ಕಾಂಗ್ರೆಸ್ ಸರ್ಕಾರವೂ ಸಹ ಬಂದಿದೆ. ಈ ನಡುವೆ ಸರ್ಕಾರಿ ನೌಕರ ಸಂಘ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ನಾನು ಆವಾಗಲೇ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಯಾವ್ಯಾವ ರೀತಿಯಂಥ ಚರ್ಚೆ ಆಯಿತು, ಡಿ ಸಿ ಎಂ ಏನಂದರು, ಸಿ ಎಂ ಏನಂದರು, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಏನಂದರು, ಈಗ ಪಾಸಿಟಿವ್ ರಿಯಾಕ್ಷನ್ ಏನಿದೆ ಮತ್ತು ಮುಂದಿನ ಚರ್ಚೆ ಏನಾಗಲಿದೆ, ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ಸ್ಪಷ್ಟನೆ ನೀಡಿದ್ದೇನೆ ನಿಮಗೆ. ನೀವು ನೋಡಿದ್ದೀರಾ, ಡಿ ಸಿ ಎಂ ಮತ್ತು ಸಿ ಎಂಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ದಾರೆ ಸರ್ಕಾರಿ ನೌಕರ ಸಂಘದ ವತಿಯಿಂದ, ಮತ್ತು ತಮ್ಮ ಬೇಡಿಕೆ ಈಡೇರಿಕೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ಅದಕ್ಕೆ ಬಂದಿರುವಂಥ ಉತ್ತರವೇ ರಾಜ್ಯ ಸರ್ಕಾರಿ ನೌಕರರ ಇದೀಗ ಲೋಕಸಭಾ ಏನೋ ಚುನಾವಣೆ ಮುಗಿಯಿತು, ಸಿ ಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನೋ ಬನ್ನಿ ತಿಳಿದುಕೊಳ್ಳೋಣ ಅಂತ. ಇಲ್ಲಿ ಏನು ನಮ್ಮ ವೀಕ್ಷಕರು ಹೇಳ್ತಾ ಇದ್ದಾರೆ 40%ದಷ್ಟು ನೀಡಬೇಕು ಅಂತ. ಇದರಲ್ಲಿ ಖಂಡಿತವಾಗಲೂ ನನ್ನ ಒಂದು ಅನಿಸಿಕೆ ಪ್ರಕಾರವಾಗಿ 40%ದಷ್ಟು ನೀಡುವುದು ಕಷ್ಟಕರ. ಯಾಕಂದರೆ 30%ದಷ್ಟು ಫಿಟ್ಮೆಂಟನ್ನು 6ನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿದ್ದಾರೆ. ಮೋಸ್ಟ್ಲಿ 35ಕ್ಕಿಂತ ಮೇಲೆ 40ಕ್ಕಿಂತ ಕೆಳಗೆ ನೀಡುವಂಥ ಒಂದು ಭರವಸೆ ಇದೆ ಎಂಬುದರ ಬಗ್ಗೆ ನಮಗೆ ಬಂದಿರುವಂಥ ವಿಷಯದ ಮುಖಾಂತರವಾಗಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರು ಕೆಲವು ಜನರು ಅಂತಾರೆ 30% ಸಿಕ್ಕರೂ ಸಾಕು, 35 ಸಿಕ್ಕರೂ ಸಾಕು ಅಂತ. ಹಾಗಾಗಿ ನೌಕರರಲ್ಲಿಯೇ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯಗಳು ಇರೋದು ಇಲ್ಲಿ ಒಂದು ವಿಷಾದಕರ ಸಂಗತಿ. ಏನಂದರೆ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ಸರ್ಕಾರಿ ನೌಕರರು ಎಲ್ಲರೂ ಸಹ 40%ದಷ್ಟು ಫಿಟ್ಮೆಂಟ್ ಬೇಕು ಅಂತ ಪಟ್ಟು ಹಿಡಿದ್ರೆ ಅದೊಂದು ಬೇರೆ ಕತೆ. ಆದರೆ ಇಲ್ಲಿ ಎಲ್ಲರೂ ಸಹ 30% ಅಂದರೂ ಹೂ ಅಂತಾರೆ, 35 ಅಂದರೆ ರೆಡಿ ಅಂತಾರೆ, 40 ಅಂದರೂ ರೆಡಿ ಅಂತಾರೆ. ಹಾಗಾಗಿ ರಾಜ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇರೋದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿದಾಗ ಏನು ರಾಜ್ಯ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಸಿಕ್ಕಿರುವಂಥ ಪಾಸಿಟಿವ್ ರಿಯಾಕ್ಷನ್ ಏನಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ, ನೋಡ್ತಾ ಇದ್ದೀರಾ 7ನೇ ವೇತನ ಆಯೋಗ ಸಿಹಿ ಸುದ್ದಿ ಪಕ್ಕ ಎಂಬುದರ ಬಗ್ಗೆ. ಯಾವ ರೀತಿ ಅಂತ ಸಿಹಿ ಸುದ್ದಿ ಪಕ್ಕ, ಇದರಲ್ಲಿ ಏನಿದೆ ಸಂಪೂರ್ಣವಾದಂಥ ಒಂದೊಂದು ಮಾಹಿತಿಯನ್ನು ನೋಡ್ತಾ ಹೋದರೆ 2024 ಮಾರ್ಚ್ 16ರಂದು ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ವರದಿ ಜಾರಿಗೆ ಒಂದು ಸಲ್ಲಿಕೆ ಒಂದು ಮಾಡೋದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ನೀಡಿತ್ತು. ತದನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಈ ವರದಿ ಸ್ವೀಕಾರ ಮಾಡಿದ್ದಾರೆ, ಈ ವರದಿ ಜಾರಿ ಮಾಡುವ ಭರವಸೆ ನೀಡಿದ್ದಾರೆ. 7ನೇ ವೇತನ ಆಯೋಗವು ಇದೀಗ ಕರ್ನಾಟಕ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ 27.5%ರಷ್ಟು ಮಾಡೋದಕ್ಕೆ ಶಿಫಾರಸು ಮಾಡಿದೆ. ಹೀಗಾಗಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಕೂಡ ಮುಗಿದು ಹೋಗಿದೆ. ಇದು ಯಾವ ಒಂದು ಮಾಹಿತಿ ಇದೆ ಅಂದರೆ 7ನೇ ವೇತನ ಆಯೋಗದ ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮುಂಚೆ ರಾಜ್ಯದಲ್ಲಿ ಈ ವೇತನ ಆಯೋಗ ತನ್ನ ವರದಿ ನೀಡಿತ್ತು. ತದನಂತರ ಆ ಒಂದು ವರದಿಯಲ್ಲಿ ಎಷ್ಟು ಶಿಫಾರಸು ಮಾಡಲಾಗಿತ್ತು ಎಂಬುದರ ಬಗ್ಗೆ ಅದು ಯಾವುದೂ ಸಹ ಲೆಕ್ಕಕ್ಕೆ ಬರೋದಿಲ್ಲ. ಅವರು ಶಿಫಾರಸು ಮಾಡಿದ್ದು ಅಷ್ಟೇ, ಇಷ್ಟು ನೀಡಬೇಕು ಇಷ್ಟೇ ಮಾಡಿ ಅಂತ ಹೇಳೋದಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಿಸಿದಂತೆ ಅವರೇ ಒಂದು ಸುಪ್ರೀಂ ಆಗಿರ್ತಾರೆ ವೇತನ ಆಯೋಗ ಒಂದು ತಮ್ಮ ಫೈನಲೈಸ್ ಮಾಡೋದಕ್ಕೆ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರಿಂದ ಬೃಹತ್ ಹೋರಾಟ, ರಾಜ್ಯ ಸರ್ಕಾರಿ ನೌಕರರಿಂದ ಮತ್ತೆ ಬೃಹತ್ ಆದಂಥ ಹೋರಾಟ ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ಇದೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಇನ್ನೇನಾದರೂ ಡಿಲೇ ಆದರೆ ಖಂಡಿತವಾಗಲೂ ಮತ್ತೆ ಸ್ಟ್ರೈಕ್ ಮಾಡುವಂಥ ಕೆಲಸ ಮಾಡಲಿದೆ ಎಂಬುದರ ಬಗ್ಗೆ ಮಾಹಿತಿ. ಇಲ್ಲಿ ಇನ್ನೊಬ್ಬರು ಹೇಳ್ತಾರೆ 35%ದಷ್ಟು ನೀಡಿ ಅಂತ ಹೇಳ್ತಾ ಇದ್ದಾರೆ. 35% ಅಂತ ನೀಡೋದು ಖಂಡಿತವಾಗೂ ನೀಡೇ ನೀಡ್ತಾರೆ.
ಆದರೆ ಇದು ಒಂದು ಸ್ವಲ್ಪ ಕಡಿಮೆ ಅನಿಸೋದು ನಮ್ಮ ಒಂದು ಅಭಿಪ್ರಾಯ. ಏನಂದರೆ 5-6 ವರ್ಷಗಳ ಹಿಂದೆ 40-30% ಅಂತ ಒಂದು 6ನೇ ವೇತನ ಆಯೋಗದ ಅಡಿಯಲ್ಲಿ ತೆಗೆದುಕೊಂಡಿರುವಂಥ ನೌಕರರು ಬರೀ 5%ದಷ್ಟು ಹೈಕ್ನಿಂದ ಏನಾಗುತ್ತದೆ, ಆ ಒಂದು ಬೆಲೆ ಏರಿಕೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಒಂದು ಏನು ರಾಜ್ಯದಲ್ಲಿರುವಂಥ ಪರಿಸ್ಥಿತಿ, ಒಂದು ಹಣದುಬ್ಬರ ಆಗಿರ್ಬೋದು, ಎಲ್ಲ ರೀತಿ ಅಂತ ನಾವು ನೋಡೋದಾದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು 40%ದಷ್ಟು ಒಂದು ಯೋಗ್ಯವಾದಂಥ ಫಿಟ್ಮೆಂಟ್ ಎಂಬುದು ನಮ್ಮ ಒಂದು ಅಭಿಪ್ರಾಯ. ನೋಡಿ, ಸರ್ಕಾರಿ ನೌಕರರಲ್ಲಿ ಎಷ್ಟು ಏನು ಭಿನ್ನಾಭಿಪ್ರಾಯಗಳಿದ್ದಾವೆ ಎಂಬುದ್ರ ಬಗ್ಗೆ, ಒಬ್ಬರು 35% ಅಂತಾರೆ, ಇನ್ನೊಬ್ಬರು 40% ಅಂತಾರೆ, ಒಬ್ಬರು 30% ಅಂತಾರೆ, ಒಬ್ಬೊಬ್ಬರು 27.50 ನೀಡಿದರೆ ಸಾಕು, ಇದೇ ಒಳ್ಳೆಯ ಒಂದು ಫಿಟ್ಮೆಂಟ್ ಅಂತ ಒಂದು ಭಿನ್ನಾಭಿಪ್ರಾಯಗಳು. ಈ ರೀತಿಯಂಥ ಭಿನ್ನಾಭಿಪ್ರಾಯ ಇರಬಾರದು ಎಂಬುದ್ರ ಬಗ್ಗೆ ನಮ್ಮ ಒಂದು ಅನಿಸಿಕೆ. ಜೊತೆಗೆ ನಾವು ನೋಡೋದಾದರೆ ಹೋರಾಟದ ಎಚ್ಚರಿಕೆ ಸಹ ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ. ಹೋರಾಟ ನಡೆಯಲಿದೆಯಾ? ಬೊಮ್ಮಾಯಿಯವರ ಸರ್ಕಾರವಿದ್ದಾಗ ಹೋರಾಟದಿಂದಲೇ 17%ದಷ್ಟು ಮಧ್ಯಂತರ ಪರಿಹಾರ ತೆಗೆದುಕೊಂಡಿರುವಂಥ ನೌಕರರು ಮತ್ತೆ ಈ ಡಿಲೇ ಆಗ್ತಾ ಇರೋದ್ರ ವಿರುದ್ಧವಾಗಿ ಹೋರಾಟ ಏನು ಮಾಡ್ತಾರೆ ಎಂಬುದ್ರ ಬಗ್ಗೆ ಕ್ವಶನ್ ಮಾರ್ಕ್ಗಳು ರಾಜ್ಯದಲ್ಲಿ ಬರ್ತಾ ಇದ್ದಾವೆ. ಯಾಕಂದರೆ ಚುನಾವಣಾ ನೀತಿ ಸಂಹಿತೆ ಮುಗಿದಿದೆ, ಮಾದರಿ ನೀತಿ ಸಂಹಿತೆ ಎಲ್ಲ ಮುಗಿದಿದೆ, ಇನ್ನು ಮುಂದೆ ನೌಕರರು ಏನು ಬೇಕಾದರೂ ಮಾಡ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ತಡೆ ಒಡ್ಡೋದಕ್ಕೆ ಸರ್ಕಾರದಿಂದ ಆಗೋದಿಲ್ಲ, ಯಾವುದೇ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಇಲ್ಲಿ ಅವಕಾಶವಿಲ್ಲ ಎಂಬುದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಎಲ್ಲ ಕಾರಣಕ್ಕೆ ಸರ್ಕಾರಿ ನೌಕರರು ಹೊಸ ಭರವಸೆ ಮೂಡಿದ್ದು, ಶೀಘ್ರದಲ್ಲೇ CM ಸಿದ್ದರಾಮಯ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಏನಾದರೂ ವೇತನ ಆಯೋಗ ಡಿಲೇ ಮಾಡಿದ್ರೆ ನೋಡ್ತಾ ಇದ್ದೀರಾ, ಈ ಒಂದು ಎಲ್ಲ ರೀತಿಯಂಥ ಒಂದು ಚರ್ಚೆಗಳು ಸಹ ರಾಜ್ಯದಲ್ಲಿ ಎಲ್ಲ ಆಯಾಮದ ಚರ್ಚೆಗಳು ನಡೀತಾ ಇದ್ದಾವೆ. ಅಕಸ್ಮಾತ್ ಆಗಿ ನೌಕರರು ಏನಾದರೂ ನೌಕರರಿಗೆ ನೀಡೋ ವೇತನ ಆಯೋಗ ಡಿಲೇ ಆಗಿದ್ರೆ ಖಂಡಿತವಾಗಲೂ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಯಾಕಂದರೆ BJP ಸರ್ಕಾರವಿದ್ದಾಗಲೂ ಸಹ ಒಂದು ಹೋರಾಟದ ಮುಖಾಂತರವಾಗಿಯೇ ಫಿಟ್ಮೆಂಟ್ ಪಡೆಯಲಾಗಿತ್ತು. ಅದರ ಜೊತೆಗೆ ಈಗಲೂ ಸಹ ನೀವು ನೋಡ್ತಾ ಇದ್ದೀರಾ, ಅಕಸ್ಮಾತ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸರಿಯಾದ ವೇತನ ಪರಿಷ್ಕರಣೆ ಆಗದೇ ಇದ್ದರೆ ಸರ್ಕಾರಿ ನೌಕರರ ಬೃಹತ್ ಹೋರಾಟ ಕೂಡ ನಡೆಯುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂಥ ಮಾಹಿತಿಯಾಗಿದೆ. ರಾಜ್ಯದಲ್ಲಿ ಇದರ ಬಗ್ಗೆ ಅಲರ್ಟ್ ಅನ್ನು ನೀಡಲಾಗಿದೆ. ಅದರಲ್ಲೂ BBMP ಚುನಾವಣೆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ರಿಸ್ಕ್ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ, ಇದೇ ಕಾರಣಕ್ಕೆ ಸರ್ಕಾರಿ ನೌಕರರ ಭರವಸೆ ಈಡೇರುವ ಸಾಧ್ಯತೆ ದಟ್ಟವಾಗಿದೆ ಎಂಬುದರ ಬಗ್ಗೆ ಒಂದು ನೋಡ್ತಾ ಇದ್ದೀರಾ. 35%ದಷ್ಟು ಕೊಟ್ಟಿಲ್ಲ ಅಂದರೆ ಸ್ಟ್ರೈಕ್ ಅನೌನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ನೋಡೋದಾದರೆ 35%ದಷ್ಟು ನೀಡಲೇಬೇಕು. ಯಾಕಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ 30%ದಷ್ಟು ನೀಡಿದ್ದಾರೆ ಆಲ್ರೆಡಿ 6ನೇ ವೇತನ ಆಯೋಗದ ಅಡಿಯಲ್ಲಿ. ಅದಕ್ಕಿಂತ ಹೆಚ್ಚಿಗೆ ನೀಡಬೇಕು ರಾಜ್ಯದಲ್ಲಿ. ಅದಕ್ಕಿಂತ 5-6 ವರ್ಷಗಳ ಹಿಂದಿನ ರಾಜ್ಯ ಕರ್ನಾಟಕ ರಾಜ್ಯವಿಲ್ಲ. GDP ನೋಡಿರ್ಬೋದು, ರಾಜ್ಯದಲ್ಲಿ ಒಂದು ಏನು ಅಭಿವೃದ್ಧಿ ಸೂಚ್ಯಾಂಕ ಇರ್ಬೋದು, ದೇಶದಲ್ಲಿ ಅತ್ಯುನ್ನತವಾದಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಿದ್ದಲ್ಲಿ ವೇತನಕ್ಕೆ ಯಾಕೆ ತಾರತಮ್ಯ? ಬೇರೆ ಬೇರೆ ರಾಜ್ಯಗಳು ನೀವು ನೋಡೋದಾದರೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ರಾಜ್ಯಗಳಲ್ಲಿ ಆ ಒಂದು ಎಷ್ಟು ಪರ್ಸೆಂಟ್ದಷ್ಟು ಹೆಚ್ಚಳವಿದೆ ಅಂದರೆ 20-30%ದಷ್ಟು ಸ್ಯಾಲ್ರಿ ಹೆಚ್ಚಿಗೆ ಇದೆ ರಾಜ್ಯ ಸರ್ಕಾರಿ ನೌಕರರಿಗಿಂತ. ಹಾಗಾದರೆ ರಾಜ್ಯ ಸರ್ಕಾರ ಬಡ ಒಂದು ಸರ್ಕಾರವೇ? ರಾಜ್ಯದಲ್ಲಿ ಸಂಪನ್ಮೂಲಗಳು ಕಡಿಮೆ ಇದೆಯಾ? ಒಂದು ಹಣದ ಏನಾದರೂ ಅಭಾವ ಇದೆಯಾ? ಯಾವುದೇ ರೀತಿ ಅಂತ ಇಲ್ಲ. ಆದರೆ ಸರ್ಕಾರಿ ನೌಕರರು ಉತ್ತಮ ಗುಣಮಟ್ಟದ ಒಂದು ಕೆಲಸ ಮಾಡ್ತಾ ಇರೋದಾರೆ, ಅವರಿಗೆ ಉತ್ತಮ ಗುಣಮಟ್ಟದ ಸಂಬಳ ನೀಡಿದರೆ ಯಾವುದೇ ರೀತಿಯಂಥ ತೊಂದರೆ ಆಗೋದಿಲ್ಲ ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಒಂದು ಇಲ್ಲಿ ತಮ್ಮ ಒಂದು ಹೋರಾಟದ ಯಾಕೆ ಅವರಿಗೆ ಸಿಗಬಾರದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ಜೊತೆಗೆ ಇದೇ ಕಾರಣಕ್ಕೆ ಸರ್ಕಾರಿ ನೌಕರರು ಏನಂದರೆ ಪ್ರಮುಖವಾಗಿ ಸರ್ಕಾರ ಯಾಕೆ ನೀಡಬೇಕು ವೇತನ ಆಯೋಗ ಎಂಬುದರಂದರೆ ರಾಜ್ಯದಲ್ಲಿ ಏನಾದರೂ ಸ್ಟ್ರೈಕ್ ಮಾಡಿದ್ರೆ ರಾಜ್ಯದಲ್ಲಿ ಮುಂದೆ 1-2 ತಿಂಗಳ ಒಳಗಾಗಿನೇ ಏನು BBMP ಚುನಾವಣೆಗಳು ಬರ್ತಾ ಇದ್ದಾವೆ. ಆ ಒಂದು ಚುನಾವಣೆಗಳ ಒಂದು ಬಾಗಿಲಲ್ಲಿ ಇಟ್ಕೊಂಡು ಸರ್ಕಾರ ಯಾವುದೇ ರೀತಿಯಂಥ ರಿಸ್ಕ್ ತಗೊಳ್ಳುವಂಥ ಸಾಧ್ಯತೆ ಕಡಿಮೆ ಇದ್ದಾವೆ. ಇದೇ ಕಾರಣಕ್ಕೆ ಸರ್ಕಾರಿ ನೌಕರರ ಭರವಸೆ ಸಂಪೂರ್ಣವಾಗಿ ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಕಡೆಗಣಿಸಿದ್ರೆ ಸರ್ಕಾರಕ್ಕೆ BBMP ಚುನಾವಣೆಯಲ್ಲಿ ಹೊಡೆತ ಬೀಳಬಹುದು ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದೇ ಒಂದು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ನೌಕರರ ಸಂಘಟನೆಗಳು ಮುಂದಾಗಿದೆ, ಸರ್ಕಾರಿ ನೌಕರರು ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ವೇತನಕ್ಕೆ ಸಂಬಂಧಿಸಿದಂತೆ
ಫಿಟ್ಮೆಂಟ್ ನಿರ್ಧಾರ ಮಾಡಲಿಲ್ಲ ಅಂದರೆ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸರ್ಕಾರಕ್ಕೆ ತಕ್ಕ ಒಂದು ಉತ್ತರ ನೀಡ್ತೀವಿ ಮತ್ತು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಸಹ ಮಾಡೋದಕ್ಕೆ ಮುಂದಾಗ್ತೀವಿ ಎಂಬುದರ ಬಗ್ಗೆ ತಮ್ಮ ಒಂದು ಏನು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಶೇರ್ ಮಾಡಿ, ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಎಷ್ಟು ಪರ್ಸೆಂಟೇಜ್ ಅಷ್ಟು ಫಿಟ್ಮೆಂಟ್ ಒಳ್ಳೆಯ ಫಿಟ್ಮೆಂಟ್ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯದಲ್ಲಿ. ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿದ್ದಾರೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ. ಜೊತೆಗೆ ಯಾವ ರೀತಿಯಂಥ ಡಿಸ್ಕಷನನ್ನು ಮಾಡಿದ್ದಾರೆ, ಯಾವ ರೀತಿಯಂಥ ಉತ್ತರವಿದೆ ಅವರಿಬ್ಬರಿಂದ ಮತ್ತು ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಆ ಒಂದು ಒಂದು ಅದನ್ನು ಮುಂದಿಟ್ಕೊಂಡು ಯಾವ ರೀತಿಯಂಥ ಆನ್ಸರ್ ಇರ್ಬೋದು. ಜೊತೆಗೆ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಗಿದಿದೆ, ನೆನಪಿಟ್ಕೊಳ್ಳಿ. ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಬಿ ಜೆ ಪಿ ಸರ್ಕಾರ ಬಿದ್ದಾಗಲೂ ಸಹ ಒಂದು ದಿನದ ಒಂದು ಅನಿರ್ದಿಷ್ಟ ಅವಧಿ ಹೋರಾಟ ನಡೆದಿತ್ತು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಮತ್ತೆ ನಡೆದರೆ ರಾಜ್ಯ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಸಹ ಬೀರುವ ಸಾಧ್ಯತೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಒಂದು ಏನು ತಡೆಗಟ್ಟುವ ಸಲುವಾಗಿ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಹೋರಾಟ ಮಾಡದೇ ಇರೋದಕ್ಕೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರನ್ನು ಕಟ್ಟಿ ಹಾಕ್ತಾರೆ ಎಂಬುದರ ಬಗ್ಗೆ ನಾವು ಇಂಟ್ರೆಸ್ಟಿಂಗ್ ಆಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡಿದ್ದೀವಿ. ಯಾವ ರೀತಿಯಂಥ ಒಂದು ಬೆಳವಣಿಗೆಗಳು ಇದ್ದಾವೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ, ಸಿಹಿ ಸುದ್ದಿಗೆ ಸಂಬಂಧಿಸಿದಂತೆ ಒಂದು ಯಾವ ರೀತಿಯಂಥ ಹೊಸ ಹೊಸ ವಿಚಾರಗಳಿದ್ದಾವೆ, ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡುವ ಒಂದು ಎಲ್ಲ ರೀತಿಯಂಥ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಪರವಾಗಿ ನಿಂತಿದೆ, ಯಾವ ರೀತಿಯಂಥ ಪ್ರೋಗ್ರೆಸ್ ಮಾಡ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ಸಲ್ಲಿ ತಿಳಿಸಿ. ರಾಜ್ಯದಲ್ಲಿ ಸ್ಟ್ರೈಕ್ ಮಾಡಬೇಕಾ ಅಥವಾ ಮುಖ್ಯಮಂತ್ರಿಗಳು ನೀಡುವವರೆಗೆ ಕಾಯಬೇಕಾ ಎಂಬುದ್ರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ. ಶಿವರ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ಎಲ್ಲರಿಗೂ ಧನ್ಯವಾದ.